ಜಾಕ್ವೆಲ್ ದುರಸ್ತಿಗೆ ತೆರಳಿದ್ದ ವಾಟರ್ಮನ್ ಶವವಾಗಿ ಪತ್ತೆ. ಹಿರಣ್ಯಕೇಶಿ ನದಿ ತೀರದ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಜಾಕ್ವೆಲ್ ದುರಸ್ತಿಗೆ ತೆರಳಿ ಮಂಗಳವಾರ ನದಿಗೆ ಬಿದ್ದಿದ್ದ ವಾಟರ್ಮನ್ನ ಶವ ಇಂದು ಪತ್ತೆಯಾಗಿದೆ. ನದಿಯಲ್ಲಿ ಸಿಲುಕಿದ್ದ ಶವವನ್ನು ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿ ಹೊರತೆಗೆಯಲಾಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿರಡಾನ ಗ್ರಾಮದ ನದಿ ತೀರದ ಜಾಕ್ವೆಲ್ ದುರಸ್ತಿಗೆ ಮಂಗಳವಾರ ಬೆಳಗ್ಗೆ ತೆರಳಿದ್ದ ವಾಟರ್ಮನ್ ಬಸವರಾಜ್ ಹರಿಜನ್ ಸಾವನ್ನಪ್ಪಿದ್ದಾರೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಜಾಕ್ವೆಲ್ಗೆ ಪಾಮಲತಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವಾಟರ್ಮನ್ ಬಸವರಾಜ್ ದುರಸ್ತಿಗೆ ಎಂದು ತೆರಳಿದರು. ಆದರೆ ಬಹಳ ಸಮಯವಾದರೂ ಬಾರದ ಕಾರಣ ಅವರು ನದಿಯಲ್ಲಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿ ಹುಡುಕಾಟ ನಡೆಸಲಾಗಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಹುಡುಕಾಟದ ಸಂದರ್ಭದಲ್ಲಿ ಮೊಸಳೆ ಕಂಡು ಬಂದ ಕಾರಣ ಮೊಸಳೆಗೆ ವಾಟರ್ಮನ್ ಬಲಿಯಾಗಿದ್ದಾರೆ ಎನ್ನಲಾಗಿತ್ತು. ಮಂಗಳವಾರ ಶವ ಸಿಗದ ಕಾರಣ ಇಂದು ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿ ಶವವನ್ನು ಹೊರತೆಗೆಯಲಾಗಿದೆ. ವಾಟರ್ಮನ್ ನದಿ ನೀರಿನ ಕೆಸರಿನಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಎಂದು ಶಂಕಿಸಲಾಗಿದೆ. ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ. ಈ ಸಂಬಂಧ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿ ಪಾಮಲ್ದಿನಿ ಕುಡಿ ನೀರಿನ ವಾಟರ್ ಸಪ್ಲೈ ಸ್ಕೀಮ್ದಾರ ಮೋಟರ್ ಚಾಲ ಮಾಡೋಕೆ ಬಂದಿದ್ರು. ಇಲ್ಲಿ ನದಿ ಒಳಗೆ ಮುಳುಗಿದಾರೆ ಅಂತೇಳಿ ಸುದ್ದಿ ಬಂತು. ಆಮೇಲೆ ಅಲ್ಲಿ ಬಂದು ನೋಡತಕ್ಕ ಅದನ್ನು ಫಾರೆಸ್ಟ್ ಬೋಟ್ ಬಂದು ಅಲ್ಲಿ ಇದನ್ನು ಚೆಕ್ ಮಾಡಿಸುವ ಅದನ್ನು ನೋಡೋಣ ಅಲ್ಲಿ ಮೊಸಳೆ ಕಂಡು ಬಂತು. ಆವಾಗ ಅದನ್ನು ತೋರ್ಸೋಕೆ ಬಂದು ಹುಡುಗ ಅವ ಅಂಜಿ ಗಡಬಡ್ಸೋಣ ಅವ್ನು ತಂದು ದಡಕ್ಕೆ ಬಿಡ್ಬಿಡ್ದ ಮೊಸಳೆ ಹೋಗಿಬಿಡ್ತು. ಅಷ್ಟರಾಗ ಎಲ್ಲ ಈಗ ಹುಡುಕ್ಯಾಡಿ ಇದನ್ನು ಮಾಡಿರು. ಅಲ್ಲಿ ಚಲೋ